ಇವಾಗ ಬೇಕಾಗಿರೋ ಸಾಮಗ್ರಿಗಳು ಏನೇನಂದರೆ, ಫಸ್ಟು 1 ಕಪ್ಪಷ್ಟು ಹಾಲಿನ ಪೌಡರ್ ತೊಗೊಂಡಿದ್ದೀನಿ ನಾನು, ನಂದಿನಿ ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ. 2 ಟೇಬಲ್ಸ್ಪೂನಷ್ಟು ಕೋಕೋ ಪೌಡರ್, 2 ಟೇಬಲ್ಸ್ಪೂನಷ್ಟು ತುಪ್ಪ, 3 ರಿಂದ 4 ಟೇಬಲ್ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿ, 1/2 ಕಪ್ಪಷ್ಟು ಹಾಲು, ಹಾಗೆಯೇ ಗೋಡಂಬಿ. ಬನ್ನಿ, ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಫಸ್ಟಿಗೆ 2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ 1 ಕಪ್ ಆಗೋಷ್ಟು ಹಾಲಿನ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಹಾಲಿನ ಪೌಡರ್ ತೊಗೊಂಡಿರ್ತೀರಲ್ಲ ಆ ಕಪ್ಪಿನ ಅಳತೆಯಲ್ಲಿನೇ ಹಾಲು ಮತ್ತು ಸಕ್ಕರೆ ಪುಡಿ ಎಲ್ಲ ತೊಗೋಬೇಕು. ಇವಾಗ ಹಾಲು ಮಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಸೌಟಿಂದ ಕೈಯಡಿಸ್ತಾ ಇರಬೇಕು, ಯಾವುದೇ ಗಂಟು ಇಲ್ಲದಂಗೆ ಕೈಯಾಡಿಸ್ತಾ ಇರಬೇಕು. ತುಂಬ ಒಂದು 5 ನಿಮಿಷದಷ್ಟೊತ್ತಿಗೆಲ್ಲ ಪೇಡ ರೆಡಿಯಾಗಿ ಹೋಗುತ್ತೆ. ಇವಾಗ ಸೌಟಿಂದ ಯಾವುದೇ ಗಂಟು ಇಲ್ಲದಿರೋ ಹಾಗೆ, 1 ಗಂಟು ಆಗಬಾರ್ದು ಆ ಥರ ಸೌಟಿಂದ ಮಾಡ್ತಾ ಇರಬೇಕು. ಮೀಡಿಯಮ್ ಫ್ಲೇಮಿಗೆ ಇಟ್ಕೊಳ್ಳಿ, ಸಣ್ಣ ಏನು ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಪೇಡ ಬಂದುಬಿಟ್ಟು ತುಂಬ ಚೆನ್ನಾಗಾಗುತ್ತೆ. ನೀವು ನೋಡ್ತಾ ಇರ್ಬೋದು ಕಲರ್ ಹಾಗೇ ಚೇಂಜ್ ಆಗ್ತಾ ಬರುತ್ತೆ. ತಳ ಎಲ್ಲ ಬಿಟ್ಕೋಬೇಕು, ಅಲ್ಲಿ ತನಕ ಸೌಟಿಂದ ಹೀಗೆ ಕೈಯಾಡಿಸ್ತಾ ಇರಬೇಕು. ಆಮೇಲೆ ಸಕ್ಕರೆ ಪುಡಿನ ಆ್ಯಡ್ ಮಾಡಬೇಕು. ಸಕ್ಕರೆ ಪುಡಿ ಬಂದು 2 ರಿಂದ 3 ಚಮಚ ಹಾಕಿದರೆ ಸಾಕಾಗುತ್ತೆ, ಯಾಕಂದರೆ ನಾವು ಹಾಲಿನ ಪೌಡರ್ ಯೂಸ್ ಮಾಡಿರೋದ್ರಿಂದ ಆಲ್ರೆಡಿ ಸಿ ಅಂಶ ಜಾಸ್ತಿನೇ ಇರುತ್ತೆ. ತುಂಬ ಬೇಗ ಆಗುವಂತಹ ಪೇಡ ಅಂತಲೇ ಹೇಳ್ಬೋದು, ಮಕ್ಕಳಿಗೆಲ್ಲ ಸಖತ್ತಾಗಿ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ತಳ ಎಲ್ಲ ಬಿಡ್ತಾ ಇದೆ, ಈ ಥರ ಬಿಡ್ತಾ ಇದೆ. ಇದು ಹಾಗೆ ಬಿಟ್ಟರೆ ನಾವು ಗ್ಯಾಸ್ ಆನ್ ಮಾಡಿ ಹಾಗೆ ನಾವು ಕೈಯಾಡಿಸ್ಲಿಲ್ಲ ಅಂದ್ರೆ ಹಾಗೆ ಹಿಡ್ಕೊಂಡಿದ್ರೆ ತಳ ಎಲ್ಲ ಹತ್ಕೊಂಡ್ಬಿಡುತ್ತೆ. ಸೊ 1-5 ಮಿನಿಟ್ಸ್ ನಾವು ಈ ಥರ ಮಾಡ್ತಾನೇ ಇರಬೇಕು, ಮಾಡ್ತಾ ಇದ್ರೆ ಜಲ್ದಿ ಬರುತ್ತೆ, ಈಸಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಇವಾಗ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಒನ್ ಟೇಬಲ್ ಸ್ಪೂನ್ ಅಷ್ಟು, ಇನ್ನೊಂದು ಟೇಬಲ್ ಸ್ಪೂನ್ ಸಾಕಿಷ್ಟು, 2 ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕಿದ್ದೀನಿ. ಇವಾಗ ಸಕ್ಕರೆ ಪುಡಿ ಹಾಕಿದ್ಮೇಲೆ 1-30 ಸೆಕೆಂಡ್ ಅಷ್ಟು ಕೈಯಾಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿದರೆ ಸಾಕು. ಇದು ಹಾರ್ಕೊಳೋದಕ್ಕೆ ಬಿಟ್ಟರೆ ಪೂರ್ತಿಯಾಗಿ ಕೈಗೆ ಅಂಟದೇ ಇರೋ ಹಾಗೆ ಪೇಡ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ. ಸಕ್ಕರೆ ಹಾಕಿ ಕೈಯಾಡಿದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ತಳ ಬಿಡ್ತಾ ಇದೆ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ, ಬಿಟ್ಟಾದಮೇಲೆ ಈಸಿಯಾಗಿ ಪೇಡ ಮಾಡಲಿಕ್ಕೆ ಬರುತ್ತೆ. ಸೊ ಇವಾಗ ಸಾಕು, ಗ್ಯಾಸ್ ಆಫ್ ಮಾಡಿಬಿಡೋಣ, ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ 1-5 ಮಿನಿಟ್ಸ್ ಬಿಟ್ಟು ಪೇಡ ಮಾಡೋಣ, ಆಮೇಲೆ ಕೋವಾ. ತಣ್ಣಗೆ ಹಾಕ್ಲಿಕ್ಕೆ ಬಿಡೋಣ, ಆಮೇಲೆ ಕೋಕೋ ಪೌಡರ್ನ ಮಿಕ್ಸ್ ಮಾಡಿ. ಇವಾಗ ಪ್ಯಾನಿಂದ ನಾನು ಇಲ್ಲಿಗೆ ಹಾಕ್ಕೊಂಡಿದ್ದೀನಿ, ತಣ್ಣಗಾಗಿದೆ. ಇವಾಗ ಇದಕ್ಕೆ ಕೋಕೋ ಪೌಡರ್ನ ಮಿಕ್ಸ್ ಮಾಡೋಣ. 2 ಟೇಬಲ್ಸ್ಪೂನಷ್ಟು ಕೋಕೋ ಪೌಡರ್ ಮಿಕ್ಸ್ ಮಾಡ್ತೀನಿ. ಇವಾಗ ಕೈಗೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ, ಅದು ಅಂಟ್ಕೋಬೇಕು. ಜೊತೆಗೆ ಚೆನ್ನಾಗಿ ಮಿಕ್ಸ್ ಆದರೆ
ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಡಿಸೈನ್ ಮಾಡ್ಕೋಬೋದು. ನಾನು ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ನೋಡೋದಕ್ಕೆ ಸೇಮ್ ಚಾಕ್ಲೇಟ್ ಥರನೇ ಅನಿಸುತ್ತೆ. ಕೋಕೋ ಪೌಡರು ನೀವು ಇಷ್ಟಪಡದೇ ಇದ್ದರೆ ಬೇಕಂದರೆ ಸ್ಕಿಪ್ ಮಾಡ್ಬೋದು. ಹೀಗೆ ಮಾಡಿಬಿಟ್ಟು ಮಧ್ಯ ಗೋಡಂಬಿನ ಇಡ್ತಾ ಇದ್ದೀನಿ. ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ನಾನು ಇವಾಗ ಪ್ಲೇಟ್ಗೆ ಸರ್ವ್ ಮಾಡಾಗಿದೆ, ಎಲ್ಲ ರೆಡಿಯಾಗಿದೆ. ಪೇಡ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡ್ತಾ ಇರ್ಬೋದು. ಮಕ್ಕಳಿಗಂತರೂ ತುಂಬಾ ಇಷ್ಟ ಆಗುತ್ತೆ ನೋಡಿ. ಅಂಗಡಿಯಲ್ಲಿ ಸಿಗೋ ಥರನೇ ಪೇಡ ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ಇಷ್ಟೇ ಆಗಿದೆ. ನನ್ನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತಿನ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ವಿಡಿಯೋನ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ.